146,385 ಪದಗಳನ್ನು ಹೊಂದಿರುವಂತಹ ನಮ್ಮ ಸಂವಿಧಾನ ವಿಶ್ವದಲ್ಲೇ ಬರೆಯಲ್ಪಟ್ಟ ಅತಿ ದೊಡ್ಡ ಸಂವಿಧಾನ. ಆದರೆ ನಮ್ಮ ಸಂವಿಧಾನದಲ್ಲಿ ಬರೀ ಪದಗಳು ಮಾತ್ರ ಇಲ್ಲ, ಸುಂದರ ಚಿತ್ರಗಳು ಇದ್ದಾವೆ. ಅದರ ಹಿಂದೆ ಒಂದು ಕತೆ ಇದೆ. ಒಮ್ಮೆ ಜವಾಹರಲಾಲ್ ನೆಹರು ಅವರು ಶಾಂತಿನಿಕೇತನಕ್ಕೆ ಹೋದರು. ಅಲ್ಲಿ ಚಿತ್ರಕಾರ ನಂದಲಾಲ ಬೋಸ್ ಸಿಕ್ಕರು. ನೆಹರು ಅವರು ನಂದಲಾಲ ಬೋಸ್ ಅವರಿಗೆ ಈ ರೀತಿ ಸಂವಿಧಾನದ ಪುಸ್ತಕ ಆಗ್ತಿದೆ, ದಯವಿಟ್ಟು ನೀವು ನಿಮ್ಮ ಕಲೆಗಳಿಂದ ಅದನ್ನು ಸಿಂಗರಿಸಬೇಕು ಅಂತ ಕೇಳಿಕೊಂಡ್ರು. ನಂದಲಾಲ ಬೋಸ್ ಒಪ್ಪಿಕೊಂಡ್ರು ಕೂಡ. 4 ವರ್ಷಗಳಲ್ಲಿ ಬೋಸ್ ಮತ್ತು ಅವರ ವಿದ್ಯಾರ್ಥಿಗಳು 22 ಚಿತ್ರಗಳನ್ನು ಬಿಡಿಸ್ತಾರೆ. ಆ 22 ಚಿತ್ರಗಳನ್ನ ಸಂವಿಧಾನದ 22 ಅಧ್ಯಾಯಗಳಲ್ಲಿ ಅಲಂಕರಿಸ್ತಾರೆ. ಮೊದಲನೇ ಚಿತ್ರ ಭಾರತದ ಲಾಂಛನ ಅಶೋಕ ಸ್ತಂಭ, ನಂತರ ಹರಪ್ಪನ್ ನಾಗರಿಕತೆಯ ಜೆಬು ಗೂಳಿಯ ಮುದ್ರೆ, ರಾಮಾಯಣ, ಶ್ರೀಕೃಷ್ಣನ ಭಗವದ್ಗೀತೆಯ ಬೋಧನೆ, ಬುದ್ಧ, ಮಹಾವೀರ, ನಟರಾಜ, ಈ ರೀತಿ ಹಲವಾರು ಭಾರತೀಯ ಸಂಸ್ಕೃತಿಯನ್ನು ತೋರಿಸುವ ಚಿತ್ರಗಳ ಜೊತೆ ಜೊತೆಗೆ ರಾಣಿ ಲಕ್ಷ್ಮೀಬಾಯಿ, ಟಿಪ್ಪು ಸುಲ್ತಾನ್, ಛತ್ರಪತಿ ಶಿವಾಜಿ, ಅಕ್ಬರ್, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸೇರಿದಂತೆ ಹಲವಾರು ಐತಿಹಾಸಿಕ ವ್ಯಕ್ತಿಗಳ ಚಿತ್ರಗಳು ಇವೆ. ಒಟ್ಟಾರೆ ಹೇಳಬೇಕಂದ್ರೆ ನಮ್ಮ ಸಂವಿಧಾನ ಎಲ್ಲರನ್ನು ಹಾಗೂ ಎಲ್ಲವನ್ನು ಒಳಗೊಂಡಿದೆ. ನಮ್ಮ ಪೂಜಂತೆಯವರು ಹೇಳೋ ತರ ಈ ಸಂವಿಧಾನ ನಮ್ಮ ಹೊಸ ಧರ್ಮ ಆಗಬೇಕು. ನಮ್ಮ ಸಂವಿಧಾನ ನಮ್ಮನ್ನ ಹೇಗೆ ಕಾಯತ್ತೋ ಹಾಗೆ ನಮ್ಮ ಸಂವಿಧಾನವನ್ನ ನಾವು ಕಾಯಬೇಕು.